ಎಸ್ ಎಸ್ ಸಿ ಜೆ ಡಿ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ಸ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ 1ನೆಯ ಪ್ರಶ್ನೆ. ವೇದಗಳನ್ನು ರಚಿಸಿದವರು ಯಾರು? 1ನೇ ಆಪ್ಷನ್ ಆರ್ಯರು, 2ನೇ ಆಪ್ಷನ್ ವಾಲ್ಮೀಕಿ, 3ನೇ ಆಪ್ಷನ್ ದ್ರಾವಿಡರು, 4ನೇ ಆಪ್ಷನ್ ಮಹಾಕವಿ ಕಾಳಿದಾಸ. ಸರಿ ಉತ್ತರ 1, ಆರ್ಯರು. 2ನೆಯ ಪ್ರಶ್ನೆ, ಯಾವ ದೇಶವು ತನ್ನ ರಾಷ್ಟ್ರಧ್ವಜದಲ್ಲಿ ಅಕೋರಾವ್ಯಾಟ್ ಅನ್ನು ಹೊಂದಿದೆ? 1ನೇ ಆಪ್ಷನ್ ಥೈಲ್ಯಾಂಡ್, 2ನೇ ಆಪ್ಷನ್ ವಿಯೆಟ್ನಾಂ, 3ನೇ ಆಪ್ಷನ್ ಕಾಂಬೋಡಿಯಾ, 4ನೇ ಆಪ್ಷನ್ ಲಾವೋಸ್. ಸರಿ ಉತ್ತರ 3, ಕಾಂಬೋಡಿಯಾ. 3ನೆಯ ಪ್ರಶ್ನೆ, ಡಬ್ಲ್ಯೂ ಪಿ ಎಲ್ 2024 ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವ ತಂಡವನ್ನು ಸೋಲಿಸಿತು? 1ನೇ ಆಪ್ಷನ್ ಮುಂಬೈ ಇಂಡಿಯನ್ಸ್, 2ನೇ ಆಪ್ಷನ್ ಯು ಪಿ ವಾರಿಯರ್ಸ್, 4ನೇ ಆಪ್ಷನ್ ಗುಜರಾತ್ ಟೈಟ್ಸ್, 4ನೇ ಆಪ್ಷನ್ ದೆಹಲಿ ರಾಜಧಾನಿಗಳು. ಸರಿ ಉತ್ತರ 4, ದೆಹಲಿ ರಾಜಧಾನಿಗಳು. 4ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸೋನ್ ನದಿಯ ಮೂಲ ಸ್ಥಳವಾಗಿದೆ? 1ನೇ ಆಪ್ಷನ್ ಪರಶುನಾಥ ಬೆಟ್ಟ, 2ನೇ ಆಪ್ಷನ್ ಅಮರಕಂಟಕ ಬೆಟ್ಟ, 3ನೇ ಆಪ್ಷನ್ ತ್ರಿಕೂಟ ಬೆಟ್ಟ, 4ನೇ ಆಪ್ಷನ್ ಮೂರವಾಡಿ ಬೆಟ್ಟ. ಸರಿ ಉತ್ತರ 2, ಅಮರಕಂಟಕ ಬೆಟ್ಟ. 5ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನೃತ್ಯ ನಾಟಕ? 1ನೇ ಆಪ್ಷನ್ ಕಥಕ್, 2ನೇ ಆಪ್ಷನ್ ಕಥಕ್ಕಳಿ, 3ನೇ ಆಪ್ಷನ್ ಒಡಿಸ್ಸಿ, 4ನೇ ಆಪ್ಷನ್ ಮಣಿಪುರ್. ಸರಿ ಉತ್ತರ 2, ಕಥಕ್ಕಳಿ. 6ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗವು ನಮ್ಮ ರಾಜಕೀಯ ಜಾತ್ಯತೀತ ಸ್ವರೂಪವನ್ನು ಒದಗಿಸುತ್ತದೆ? 1ನೇ ಆಪ್ಷನ್ ಮೂಲಭೂತ ಕರ್ತವ್ಯಗಳು, 2ನೇ ಆಪ್ಷನ್ ಪೀಠಿಕೆ, 3ನೇ ಆಪ್ಷನ್ ರಾಜ್ಯ ನೀತಿ ನಿರ್ದೇಶನ ತತ್ವಗಳು, 4ನೇ ಆಪ್ಷನ್ ಮೂಲಭೂತ ಹಕ್ಕುಗಳು. ಸರಿ ಉತ್ತರ 2, ಪೀಠಿಕೆ. 7ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಡ್ಯಾಶ್ ವ್ಯಕ್ತಿಯ ಘನತೆಗೆ ಭರವಸೆ ನೀಡುತ್ತದೆ? 1ನೇ ಆಪ್ಷನ್ ಸ್ವತಂತ್ರ, 2ನೇ ಆಪ್ಷನ್ ಭಾತೃತ್ವ, 3ನೇ ಆಪ್ಷನ್ ಸಮಾನತೆ, 4ನೇ ಆಪ್ಷನ್ ನ್ಯಾಯ. ಸರಿ ಉತ್ತರ 2, ಭಾತೃತ್ವ. 8ನೆಯ ಪ್ರಶ್ನೆ, ಪೀಠಿಕೆಯನ್ನು ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದವರು ಯಾರು? 1ನೇ ಆಪ್ಷನ್ ಬಿ ಆರ್ ಅಂಬೇಡ್ಕರ್, 2ನೇ ಆಪ್ಷನ್ ಜವಾಹರ್ಲಾಲ್ ನೆಹರು, 3ನೇ ಆಪ್ಷನ್ ಎಸ್ ಎ ಪಾಲ್ಕಿವಾಲ್, 4ನೇ ಆಪ್ಷನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿ ಉತ್ತರ ಎಸ್ ಎ ಪಾಲ್ಕಿವಾಲ್. 9ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಪೀಠಿಕೆಯ ಜಾತ್ಯತೀತ ಪದವನ್ನು ಯಾವ ವರ್ಷದಲ್ಲಿ ಸೇರಿಸಲಾಗಿದೆ? 1ನೇ ಆಪ್ಷನ್ 1976, 2ನೇ ಆಪ್ಷನ್ 1970, 3ನೇ ಆಪ್ಷನ್ 1972, 4ನೇ ಆಪ್ಷನ್ 1974. ಸರಿ ಉತ್ತರ 1, 1976. 10ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಪೀಠಿಕೆಯು ಯಾವುದನ್ನು ಆಧರಿಸಿದೆ? 1ನೇ ಆಪ್ಷನ್ ಭಾರತೀಯ ಸಂಸ್ಕೃತಿ, 2ನೇ ಆಪ್ಷನ್ ಬೌದ್ಧ ಸಂಪ್ರದಾಯಗಳು, 3ನೇ ಆಪ್ಷನ್ ಭಾರತದ ತತ್ವಶಾಸ್ತ್ರ, 4ನೇ ಆಪ್ಷನ್ ವಸ್ತುನಿಷ್ಠ ನಿರ್ಣಯ. ಸರಿ ಉತ್ತರ 4, ವಸ್ತುನಿಷ್ಠ ನಿರ್ಣಯ.